ಇಲಾಖೆಯಲ್ಲಿ ಪಾರದರ್ಶಕತೆಯನ್ನು ತೋರಿರುವಂಥ ಸಚಿವರಿಗೆ ಶಾಕ್ ಎದುರಾಗಿದೆ. ಅದು ಬೇರೆ ಪಕ್ಷದವರಿಂದಲ್ಲ ಅಥವಾ ಇಲಾಖೆ ಅಧಿಕಾರಿಗಳಿಂದಲ್ಲ, ತಮ್ಮದೇ ಪಕ್ಷದ ಸದಸ್ಯರಿಂದ. ಪಾರದರ್ಶಕತೆ ತಂದರೂ ಇಲಾಖೆಯಲ್ಲಿ ಸ್ವಲ್ಪ ಖಡಕ್ ಆಗಿ ನಿಂತಹ ಸಚಿವರಾದರೂ ಆದರೆ ಸ್ವಪಕ್ಷೀಯರೇ ಈಗ ತಿರುಗಿ ಬಿದ್ದಿದ್ದಾರೆ. ಏನಾಯ್ತು ಕೈಪಡೆಯಲ್ಲಿ? ಸಿಎಂ ಮತ್ತು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರಂತೆ ಕೈಪಡೆಯ ನಾಯಕರು. ಹಾಗೆ ರೊಚ್ಚಿಗೆದ್ದಿರೋರು ಯಾರು ಮತ್ತು ಯಾಕೆ? ಸಂಪುಟದಿಂದ ಅವರನ್ನ ಕೈಬಿಡಿ ಅನ್ನೋ ಒತ್ತಾಯವನ್ನು ಇಟ್ಟಿದ್ದಾರಂತೆ. ಯಾರನ್ನ? ಪವರ್ ಟಿವಿಯಲ್ಲಿ ಕಾಂಗ್ರೆಸ್ ಮನೆಯ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಿಮ್ಮ ಮುಂದೆ ಈಗ ಇಡ್ತಾ ಇದ್ದೀವಿ. ಇತ್ತೀಚೆಗೆ ಇಲಾಖೆಯಲ್ಲಿ ತಮ್ಮದೇ ಆದಂತಹ ಪಾರದರ್ಶಕತೆಯನ್ನು ತೋರಿದ್ರು, ಖಡಕ್ ಆಗಿ ನಿಲುವನ್ನು ಸ್ಪಷ್ಟವಾಗಿ ತೋರಿಸಿದ್ರು, ಅಧಿಕಾರಿಗಳಿಗೆ ಕಡತಗಳ ವಿಚಾರದಲ್ಲಿ ಪಾಠ ಮಾಡಿದ್ರು ಸಚಿವರು. ಆದರೆ ಈಗ ಸಚಿವರ ವಿರುದ್ಧ ಸ್ವಪಕ್ಷೀಯರ ತಿರುಗಿ ಬಿದ್ದಿದ್ದಾರಂತೆ. ಅವರನ್ನೊಂದು ಕ್ಯಾಬಿನೆಟಿಂದ ತೆಗೆದು ಬಿಡಿ, ಅವರು ನಮಗೆ ಉಪಕಾರಿಯಾಗೋ ಕೆಲಸಗಳನ್ನು ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರಂತೆ. ಆ ಸಚಿವರ ಕತೆ, ಆ ಸಚಿವರ ವಿಚಾರ, ಅಲ್ಲಿ ಆಗ್ತಾ ಇರುವಂತಹ ಕಾಂಗ್ರೆಸ್ನ ಗೊಂದಲದ ವಿಚಾರ, ಇವೆಲ್ಲದರ ಬಗ್ಗೆ ನಿಮ್ಮ ಪವರ್ ಟಿವಿಗೆ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ಕೊಡ್ತಾ ಇದೆ. ಕಂದಾಯ ಇಲಾಖೆ ಸಚಿವ ಕೃಷ್ಣ ಬೈರೇಗೌಡರ ಮೇಲೆ ಕಾಂಗ್ರೆಸ್ನ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ. ಸಂಪುಟದಿಂದ ಕೈಬಿಡಿ ಅಂತೇಳಿ ಕೆಲ ಶಾಸಕರು ಮತ್ತು ಸ್ವತಃ ಸಚಿವರುಗಳು ಒತ್ತಡ ಇಟ್ಟಿದ್ದಾರೆ. ತಮ್ಮ ಜಮೀನುಗಳಿಗೆ ಕೈ ಹಾಕಬೇಡಿ ಅಂತ ಸಿಎಂ ಬಳಿ ಶಾಸಕರು ತಾಕೀತು ಮಾಡ್ತಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧವೇ ಕೆಲ ಶಾಸಕರು ತಿರುಗಿ ಬಿದ್ದಿದ್ದಾರೆ. ಸರ್ಕಾರಿ ಜಮೀನು ಒತ್ತುವರಿ ತೆರವಿಗೆ ಕಂದಾಯ ಸಚಿವರು ಮುಂದಾಗಿದ್ರು. ನೂರಾರು ಎಕರೆ ಒತ್ತುವರಿ ಮಾಡಿಕೊಂಡಿದ್ದಾರೆ, ಅದ್ಯಾವುದು ನಿಮ್ಗೆ ಗೊತ್ತಿಲ್ಲದೆ ಇರೋ ವಿಚಾರ ಅಲ್ಲ. ಶಾಸಕರು ಒತ್ತುವರಿ ಮಾಡಿಕೊಂಡಿದ್ದಾರೆ, ಸಚಿವರುಗಳು ಸರ್ಕಾರದ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಈಗ ಇವರು ಸರ್ಕಾರಿ ಜಾಗ ಒತ್ತುವರಿ ತೆರವು ಮಾಡಿದ್ರೆ ತಮ್ಮ ಜಾಗ ಹೋಗುತ್ತೆ. ಒತ್ತುವರಿಯನ್ನು ಗುರುತಿಸಿ ತೆರವಿಗೆ ಸಚಿವರು ಮುಂದಾಗ್ತಾ ಇದ್ರೆ ಎಲ್ಲಿ ತಮ್ಮ ಬುಡಕ್ಕೆ ಬರುತ್ತೆ? ಎಲ್ಲಿ ನಾವು ಈಗಾಗಲೇ ಕಬ್ಜಾ ಮಾಡಿಕೊಂಡಿರುವಂಥ ಭೂಮಿ ಅಥವಾ ತಿಂದು ಬಿಟ್ಟಿರುವಂಥ, ತಿಂದು ತೇಗಿರುವಂಥ ಸರ್ಕಾರಿ ನೆಲ ಎಲ್ಲಿ ವಾಪಸ್ ಸರ್ಕಾರಕ್ಕೆ ಹೋಗ್ಬಿಡುತ್ತೆ ಅನ್ನೋ ಭಯ. ಈಗೇನೋ ಅದರಲ್ಲಿ ಕೋಟಿ ಕೋಟಿ ವ್ಯವಹಾರ ಮಾಡ್ಕೊಳ್ಬೋದು ಅಥವಾ ನೆಲಕ್ಕೆ ಕೋಟಿ ಕೋಟಿ ಬೆಲೆ ಬಾಳ್ತಾ ಇದೆ. ಹಾಗಾಗಿ ಕಂದಾಯ ಸಚಿವರು ಸ್ವಲ್ಪ ಸ್ಟ್ರಿಕ್ಟಾಗಿ ರಗಡಾಗಿ ಕೆಲಸ ಮಾಡ್ತಾ ಇರೋದೇ ಕಾಂಗ್ರೆಸ್ನ ನಾಯಕರಿಗೆ, ಅದರಲ್ಲೂ ಬಹುತೇಕ ಕಾಂಗ್ರೆಸ್ನ ಶಾಸಕರು ಮತ್ತು ಸಚಿವರುಗಳಿಗೆ ಸ್ವಲ್ಪ ಕೋಪ ಬಂದಂಗಿದೆ. ಸಚಿವರನ್ನು ಕೈಬಿಟ್ಬಿಡಿ, ಕಂದಾಯ ಇಲಾಖೆಗೆ ಬೇರೆಯವ್ರನ್ನ ನೇಮಿಸ್ಬಿಡಿ ಅಂತ ಅಲ್ಲಿನವರೇ ಆಗ್ರಹ ಮಾಡ್ತಿದ್ದಾರೆ. ದೀಪ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ, ಹಾಗಾದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಖಡಕ್ ಆಗಿರೋದು, ನಿಷ್ಪಕ್ಷಪಾತವಾಗಿರೋದು ಮತ್ತು ಒಂದು ರೀತಿ ಪಾರದರ್ಶಕವಾಗಿ ಇಲಾಖೆಯನ್ನು ನಡೆಸೋದೇ ತಪ್ಪ? ಪ್ರಣೋತ್, ನಿಜ ಈ ಸರ್ಕಾರ ಅಂತಲ್ಲ, ಯಾವುದೇ ಸರ್ಕಾರ ಬಂದರೂ ಪಾರದರ್ಶಕವಾಗಿ ಇರುವಂತಹ ಸಚಿವರುಗಳ ಮೇಲೆ ಆರೋಪ ಕೇಳಿ ಬಂದಿದೆ ಹಿಂದೆಯೂ ಕೂಡ. ಇದೀಗ ಕಂದಾಯ ಸಚಿವರ ಮೇಲೂ ಕೂಡ ಅಂತಹದ್ದೊಂದು ಆರೋಪ, ಜೊತೆಗೆ ಅಂತಹದ್ದೊಂದು ಸಿಡಿಮಿಡಿ, ಅಂತಹದ್ದೊಂದು ಸಿಟ್ಟು ಕೇಳಿ ಬರ್ತಾ ಇರುವಂಥದ್ದು. ಅವರು ಬಂದಂತಹ ದಿನದಿಂದಲೂ ಕೂಡ ಸರ್ಕಾರಿ ಜಮೀನನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಕೃಷ್ಣ ಬೈರೇಗೌಡರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಅನೇಕ ಕಡೆಗಳಲ್ಲಿ ಸರ್ಕಾರಿ ಜಮೀನನ್ನು ವಾಪಸ್ ಪಡೆಯುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಇದು ಕೆಲವು ಸಚಿವರು ಹಾಗೂ ಕೆಲ ಶಾಸಕರುಗಳಿಗೆ ನುಂಗಲಾರದ ತುತ್ತಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಒಂದಿಷ್ಟು ಸರ್ಕಾರಿ ಜಮೀನನ್ನು ಏನು ಕಬಳಿಕೆ ಮಾಡಿಕೊಂಡಿದ್ರು ಅಂತಹ ಶಾಸಕರು, ಎಲ್ಲ ಶಾಸಕರಲ್ಲ, ಅಂತಹ ಒಂದಿಷ್ಟು ಶಾಸಕರುಗಳು ಇದೀಗ ಸಿಎಂ ಬಳಿ ದೂರನ್ನು ಸಲ್ಲಿಸಿದ್ದಾರೆ, ಹೈಕಮಾಂಡ್ಗೆ ದೂರನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನುವಂತಹದ್ದು. 15ಕ್ಕೂ ಹೆಚ್ಚು ಶಾಸಕರುಗಳು ಈ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ದೂರನ್ನು ನೀಡ್ತಾ ಇದ್ದಾರೆ. ನಮ್ಮ ಒಂದಿಷ್ಟು ಜಮೀನುಗಳು ಈ ರೀತಿಯಾಗಿದೆ, ಹಾಗಾಗಿ ಇದನ್ನು ವಶಪಡಿಸಿಕೊಳ್ಳುವಂತಹದ್ದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ದೂರು ಹೋಗಿದೆ ಅನ್ನುವಂತಹದ್ದು. ನೀವು ಹೇಳಿದಂತೆ ಪಾರದರ್ಶಕವಾಗಿ ಇರೋದೇ ಸರಿ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಒಂದು ರೀತಿಯಾಗಿ ಇದು ನಿಜ, ಅವರು ಪಾರದರ್ಶಕವಾಗಿ ಇರೋದೇ ಅವರಿಗೆ ಮುಳ್ಳಾಗ್ತಾ ಇದೆ. ಹಾಗಾಗಿ ಇದು ಎಲ್ಲಿಗೋಗಿ ನಿಲ್ಲುತ್ತೆ, ಇನ್ ಕೇಸು ಯಾವ ಮಟ್ಟಿಗೆ ಹೋಗಿದೆ ಅಂದರೆ ಸಚಿವರನ್ನೇ ಬದಲಾಯಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ದೂರು ಹೋಗಿದೆ ಅನ್ನುವಂತಹದ್ದು ಕೇಳಿ ಬರ್ತಾ ಇರುವಂತಹ ಮಾತು. ಹಾಗಾಗಿ ಹೈಕಮಾಂಡ್ ಯಾವ ರೀತಿಯಾಗಿ ನಿರ್ಧಾರ ಮಾಡುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಆದರೆ ಪಾರದರ್ಶಕವಾಗಿ ಇರೋದೇ ಒಂದು ರೀತಿಯಾಗಿ ಕೃಷ್ಣ ಬೈರೇಗೌಡರಿಗೆ ಮುಳುವಾಗ್ತಿದೆ ಅನ್ನೋದಂತೂ ಸತ್ಯ. ಪ್ರಣೋತ್, ರೈಟ್, ಓಕೆ, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.